ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಾಗೆ ತಮ್ಮನೈಲ್ ನೋಡಿರೋ ಹಾಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ವೆಯ್ಟ್ ಲಾಸ್ ಜರ್ನಿ ಅಷ್ಟು ಹೇಳ್ಕೊಂಡಷ್ಟು ಈಸಿ ಇರಲಿಲ್ಲ, ಬಟ್ ಬೇರೆಯವ್ರಿಗೆ ಅನಿಸುತ್ತೆ ಈಸಿಯಾಗಿ ರೆಡ್ಯೂಸ್ ಮಾಡಿದ್ಲು ಅಂತ. ನಾಟ್ ಎಟ್ ಆಲ್ ಈಸಿ. ನನಗೆ ಗೊತ್ತು ನಾನೇನೆಲ್ಲ ಅದಕ್ಕೆ ಸರ್ಕಸ್ ಮಾಡಿದ್ದೀನಿ ಅಂತ. ಸೊ ಫಸ್ಟು ಸ್ಟಾರ್ಟ್ ಮಾಡೋಣ, ವೆಯ್ಟ್ ಗೇನ್ ಹೇಗಾದೆ ಅಂತ. ಆಬ್ವಿಯಸ್ಲಿ ನಾನು ಪ್ರೆಗ್ನೆಂಟ್ ಆದಾಗೇ ವೆಯ್ಟ್ ಗೇನ್ ಆಗಿದ್ದು. ನಾನು ಅದಕ್ಕೂ ಮುಂಚೆ ಐ ವಾಸ್ ಲೈಕ್ 53. ವೆಯ್ಟ್ ಗೇನ್ ಆಗಿದ್ದು ಅಂದರೆ ಪ್ರೆಗ್ನೆನ್ಸಿಯಲ್ಲೇ. ಫಸ್ಟ್ 3 ಮಂತ್ಸ್ ಏನೂ ವೆಯ್ಟ್ ಗೇನ್ ಆಗಿಲ್ಲ, ಆಮೇಲಿಂದ ವೆಯ್ಟ್ ಗೇನ್ ಆಗಿದ್ದು. ಮೇನ್ ಅದಕ್ಕೇನು ಕಾರಣ ಅಂದರೆ ನನಗೆ ಫುಲ್ ಕಂಪ್ಲೀಟ್ ಬೆಡ್ ರೆಸ್ಟ್ ಹೇಳಿದರು. ಅಪ್ ಟು 5 to 6 ಮಂತ್ಸ್ವರೆಗೂ ನಾನು ಫುಲ್ ಬೆಡ್ ರೆಸ್ಟಲ್ಲೇ ಇರಬೇಕಿತ್ತು. ಏನಂದರೆ ಒಂಚೂರು ಓಡಾಡೋಂಗೂ ಇರಲಿಲ್ಲ, ಓನ್ಲಿ ದ್ಯಾಟ್ ನಾನು ವಾಶ್ರೂಮ್ಗೆ ಹೋಗಿ ಬರ್ಬೋದಿತ್ತಷ್ಟೆ. ಅದು ಬಿಟ್ಟರೆ ನಾನು ಯಾವುದೇ ರೀತಿ ವಾಕಿಂಗ್ ಆಗಲಿ ಏನೇ ಆಗಲಿ ಮಾಡೋಂಗಿರಲಿಲ್ಲ. ಸೊ ಅದು ಒಂದು ಕಾರಣ ಆಗಿತ್ತು. ಮತ್ತು ಗೊತ್ತಲ್ಲ, ಮನೆಯಲ್ಲಿ ಪ್ರೆಗ್ನೆಂಟ್ ಅಂದರೆ ನಿನಗಲ್ಲ, ನಿನಗೆ ಮತ್ತು ಮಗುಗೆ ಇಬ್ರಿಗೂ ಬೇಕು, ತಿನ್ನು ತಿನ್ನು ಅಂತ ಒಂದಷ್ಟು ತಿನ್ಸೋರು. ಸೊ ತಿಂತಾ ಇದ್ದೆ ಚೆನ್ನಾಗಿ, ಐ ವಾಸ್ ಲೈಕ್ ಹೆಲ್ದಿ. ಸೊ ಇಷ್ಟೆಲ್ಲ ಆದಮೇಲೆ ಅಲ್ಲಿ ನನ್ನ ವೆಯ್ಟ್ ಗೇನ್ ಆದೆ. ಆಲ್ಮೋಸ್ಟ್ ನಾನು 53 ಇದ್ದವಳು, ನನ್ನ ಡೆಲಿವರಿ ಟೈಮ್ ಅಷ್ಟರಲ್ಲಿ ನಾನು 76 kgs ಆಗಿದ್ದೆ. ಆಫ್ಟರ್ ಡೆಲಿವರಿ ನಾನು 76 ಇದ್ದೆ. ಆಫ್ಟರ್ ಡೆಲಿವರಿನೂ ನಾನು 76 ಇದ್ದೆ. ನಾನು ಏನಂದರೆ ಡೆಲಿವರಿ ಆಗಿ 5 days ರೆಗ್ಯುಲರ್ ಚೆಕಪ್ಪಿಗೆ ಹೋಗ್ತಾರಲ್ಲ, ಆಗ 76 ಇದ್ದೆ. ಸೊ ಹೇಗೆ ನಾನು ರೆಡ್ಯೂಸ್ ಮಾಡಿದೆ ಅಂತ, ನನ್ನ ಪೋಸ್ಟ್ಪಾರ್ಟಮಲ್ಲಿ ಏನಿತ್ತು ನನ್ನ ಡಯೆಟ್ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಯಾವುದೇ ರೀತಿ ಡಯೆಟ್, ಇವಾಗ ಮನೇಲಿ ಏನಾದ್ರು ಜಾಸ್ತಿ ನೀರು ಕೊಡಲ್ಲ, ನಮ್ಮ ಮನೇಲಿ ಅದನ್ನು ಮಾಡ್ತಿದ್ರು, ನಮ್ಮ ಅಕ್ಕಂಗೆಲ್ಲ ಮಾಡಿದ್ದಾರೆ, ಜಾಸ್ತಿ ನೀರು ಕೊಡ್ತಾ ಇರಲಿಲ್ಲ, ಅವಳಿಗೆ ಲಿಮಿಟೆಡ್ ಫುಡ್ ಕೊಡ್ತಾ ಇದ್ರು ಆ ಥರ, ಮತ್ತು ಕಾಳು ಆ ಥರ ಎಲ್ಲ ಏನೂ ಕೊಡ್ತಾ ಇರಲಿಲ್ಲ. ನಾನು ಚೆನ್ನಾಗಿ ತಿಂದಿದ್ದೀನಿ, ಯಾಕೆಂದರೆ ನಂದು ನವೆಂಬರ್ ಡೆಲಿವರಿ ಆಗಿದ್ದು. ಸೊ ನವೆಂಬರ್ ಅಂದರೆ ಡಿಸೆಂಬರ್, ನಿಮಗೆಲ್ಲರಿಗೂ ಗೊತ್ತು ಅವರೆಕಾಯಿ ಸೀಸನ್ನು. ನನಗೆ ಅವರೆಕಾಯಿ ಅಂದರೆ ತುಂಬಾ ಫೇವ್ರೇಟು, ಅದರಲ್ಲೂ ಇದ್ಕಿದ ಬೇಳೆ ಸಾರು ಮತ್ತು ನೀರು ದೋಸೆ ಮಾಡ್ಕೊಂಡು ತಿಂತಾನೇ ಇದ್ದೆ. ಸೊ ನಾನು ಇವನ್ ಡೆಲಿವರಿಗೆ ಹೋಗೋಕ್ಕೂ ಮುಂಚೆನೂ ಅವರೆಕಾಳು ಉಪ್ಪಿಟ್ಟು ತಿಂದೇ ಹೋಗಿದ್ದು ಆ ರೀತಿ. ಸೊ ಹಾಗಿರಬೇಕಾದ್ರೆ ನಾನು ಕಾಳು ಎಲ್ಲ ತಿಂತಾ ಇದ್ದೆ. ನಾನು ಯಾವುದೇ ರೀತಿ ಡಯೆಟ್ ಅಂತ ಏನೂ ಇರ್ತಿರಲಿಲ್ಲ. ಬಟ್ ಏನಂದರೆ ಸ್ಟಾರ್ಟಿಂಗ್ 1 ಮಂತು ನಾನು ಏನು ಬೆಳಗ್ಗೆ ನನಗೆ ತಿಂಡಿ ಕೊಡ್ತಾ ಇರಲಿಲ್ಲ, ತಿಂಡಿ ಬದಲು ನನಗೆ ಇಲ್ಲ ರಸ್ಕ್ ಮತ್ತು ಕಾಫಿ ಕೊಡೋರು. ಅದು ಇಲ್ಲ ಅಂದರೆ ನಾನೇನು ಅಷ್ಟು ಕಾಫಿ ಪರ್ಸನ್ ಆಗಿರಲಿಲ್ಲ ಆವಾಗ. ಸೊ ನಾನೇನು ಮಾಡ್ತಿದ್ದೆ, ಗಂಜಿ ಕೊಡೋರು, ಬೆಲ್ಲ ಹಾಕಿ ಗಂಜಿ, ಯಾಕೆಂದರೆ ಆವಾಗ ನಿಮಗೆ ಬ್ಲೀಡಿಂಗ್ ಹೋಗ್ತಾ ಇರುತ್ತಲ್ಲ. ಸೊ ನೀವು ಬೆಲ್ಲದ ಐಟಮ್ ತಿಂದಾಗ ಅದು ಬ್ಲೀಡಿಂಗ್ ಒಳಗಿರೋದೆಲ್ಲ ನೀಟಾಗಿ ಫ್ಲೋ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಕೊಡ್ತಾಯಿದ್ರು. ಸೊ ಹಾಗಾಗಿ ನಾನು ಗಂಜಿ ಕುಡಿದ್ಬಿಡ್ತಿದ್ದೆ. ನನಗೆ ಇಷ್ಟನೂ ಆಗ್ತಾ ಇರಲಿಲ್ಲ, ಬಟ್ ಸ್ಟಿಲ್ ಹೆಂಗೋ ಕಣ್ಣು ಮುಚ್ಕೊಂಡು ನಾನು ಕುಡಿದ್ಬಿಡ್ತಿದ್ದೆ. ಮತ್ತು ನಾನು ಯಾವುದೇ ಪಥ್ಯದ ಊಟ ಎಲ್ಲ ನಾನು ತಿನ್ನಕ್ಕೆ ಹೋಗಿಲ್ಲ. ಹಾಗಿರಬೇಕಾದ್ರೆ ನನ್ನದು ಆವಾಗ ಏನಿರ್ತಿತ್ತು ಅಂದರೆ ಬರೀ ಮಧ್ಯಾಹ್ನ ಮತ್ತು ನೈಟ್ ಅಷ್ಟೇ ಊಟ ಇರ್ತಿತ್ತು. ಆವಾಗೊಂದು 3 ಮಂತ್ಸಲ್ಲಿ ನನಗನ್ಸುತ್ತೆ ನಾನೊಂದು 5 kgs ಕಮ್ಮಿ ಆಗಿದ್ದೇನೋ ಅಷ್ಟೇ ಆ ಡಯೆಟ್ ಇದರಲ್ಲಿ. 3 ಮಂತ್ಸ್ ಏನೋ ಆ ಡಯೆಟ್ನ ಫಾಲೋ ಮಾಡಿದ್ವಿ. ನಾಟ್ 3 ಮಂತ್ಸ್, ಮೋಸ್ಟ್ ಪ್ರಾಬಬ್ಲಿ ಒಂದು 2 ಮಂತ್ಸ್ ಅಷ್ಟೇ. ನಾನು ಜಾಸ್ತಿ ಏನೂ ಇದು ಫಾಲೋ ಮಾಡಲಿಲ್ಲ. ಹಾಗೆ ನೀರು ಕುಡಿಬಾರ್ದು ಅಂತ ಇದೊಂದು ಮಿತ್ ಇದೆ, ಎಲ್ಲರೂ ನೀರು ಕುಡಿದ್ರೆ ನಿಮ್ಮ ಬಾಡಿ ಬ್ಲೋಟ್ ಆಗುತ್ತೆ ಡೆಲಿವರಿ ಆದಮೇಲೆ ಅಂತ. ಅದು ನಿಜ ತಪ್ಪು. ನೀವು ನೀರು ಕುಡಿದಷ್ಟು ನಿಮ್ಮ ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಆಗುತ್ತೆ. ನಾನು ಇದು ಕುಡಿತಿರೋ ಅಷ್ಟು ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಆಗ್ತಿತ್ತು. ಸೊ ಹಾಗಾಗಿ ನಾನು ನೀರನ್ನ ಚೆನ್ನಾಗಿ ಕುಡಿತಾ ಇದ್ದೆ, ನೀರು ಕುಡಿತಾ ಇದ್ದೆ, ಯಾಕೆಂದರೆ ಮಗುಗೆ ಬ್ರೆಸ್ಟ್ ಮಿಲ್ಕ್ ಬೇಕಲ್ವಾ, ಫೀಡ್ ಮಾಡಬೇಕಲ್ವಾ. ಹಾಗಾಗಿ ಹಾಗೆ ಮತ್ತು ನಾನು 3 ಮಂತ್ಸ್ವರೆಗೂ ಅದೇ ರೀತಿ ಆಗಿತ್ತು. ಮತ್ತು ನಾನು ಬೆಲ್ಟ್ ಯಾವಾಗಿಂದ ಯೂಸ್ ಮಾಡಿದೆ ಅನ್ನೋದು, ಇದು ಟಮ್ಮಿ ಫ್ಯಾಟ್ ಎಲ್ಲರೂ ಕೇಳೋದೊಂದೇ, ನಿನ್ನ ಟಮ್ಮಿ ಹೆಂಗೆ ಇಷ್ಟು ಕರಗಿಸ್ದೆ? ಬಿಕಾಸ್ ಯಾರ್ದು ಅಷ್ಟು ಕರಗಿರಲ್ಲ. ನಾನು ಮತ್ತೆ ಯಾವುದೇ ರೀತಿ ಜಿಮ್ ಅಥವಾ ನಾನು ಏನು ಡಯೆಟ್ ಎಲ್ಲ ಏನು ಫಾಲೋ ಮಾಡಿಲ್ಲ. ಸೊ ಹಾಗಾಗಿ ಎಲ್ಲರೂ ಅದೊಂದೇ ಕೇಳೋದು, ನಿನ್ನ ಟಮ್ಮಿ ಹೆಂಗೆ ಇಷ್ಟು ಸಣ್ಣ ಆಯಿತು ಅಂತ. ಸೊ ಟಮ್ಮಿ ಸಣ್ಣ ಆಗೋಕ್ಕೆ ಏನಿಲ್ಲ, ನನಗೆ 10 ಡೇಸಿಗೇನೋ ಸ್ಟಿಚ್ ಗಾಯ ವಾಸಿ ಆಗಿದೆಯೋ ಇಲ್ವೋ ಅನ್ನೋ ಚೆಕಪ್ ಇತ್ತು. ಆಗ ಡಾಕ್ಟರ್ ಹೇಳಿದರು ಲೈಕ್ ನೀನು ಇನ್ಮೇಲೆ ನೀನು ಬಟ್ಟೆನಾದರೂ ಕಟ್ಕೊಬೋದು, ಬೆಲ್ಟ್ ಆದರೂ ಹಾಕೊಬೋದು ಅಂತ. ಬಟ್ ನನಗೆ ಬಟ್ಟೆ ಕಟ್ಟೋದು ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ. ಸೊ ನಾನೇನು ಮಾಡಿದೆ, ನಾನು 1 ಮಂತ್ ಗ್ಯಾಪ್ ಕೊಟ್ಟೆ. ನಾನು ಸ್ವಲ್ಪ ಸುಧಾರಿಸ್ಕೊಬೇಕಾಗಿತ್ತು ಎಲ್ಲವುದ್ರಿಂದನೂ.
ಗೊತ್ತಲ್ಲ ಪೋಸ್ಟ್ ಪಾರ್ಟಮ್ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಡಿಪ್ರೆಷನಲ್ಲಿರುತ್ತೆ, ಸನ್ನಿ ಅಂತಾರೆ ಅದು ಇರುತ್ತೆ. ಸೊ ನೀವು ಇಷ್ಟಿಷ್ಟಕ್ಕೆ ನಿಮಗೆ ಅಳು ಬಂದಂಗೆ ಆಗ್ತಾ ಇರುತ್ತೆ, ಆ ಥರ ಇರುತ್ತೆ. ಸೊ ಅಷ್ಟು ಬೇಗ ರಿಕವರ್ ಆಗೋಕ್ಕಾಗಲ್ಲ. ಸೊ ನಾನು 1 month ಗ್ಯಾಪ್ ಕೊಟ್ಟೆ. ಆಮೇಲಿಂದ ನಾನು ಬೆಲ್ಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಮತ್ತು ಇಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ. ಈ ಬೆಲ್ಟ್ ಎಷ್ಟು ನನಗೆ ಹೆಲ್ಪ್ ಆಯಿತು ಅಂದರೆ, ಒಂದು ಬ್ಯಾಕ್ ಸಪೋರ್ಟು. ನನಗೆ ಅವಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬ್ಯಾಕ್ ಪೇನ್ ಬರೋ ಥರ ಆಗ್ತಿತ್ತು, ಬಿಕಾಸ್ ನಂದು ಸಿ ಸೆಕ್ಷನ್ ಆಗಿರೋದ್ರಿಂದ ಬ್ಯಾಕ್ ಪೇನ್ ಬರ್ತಿತ್ತು. ಹಾಗಾಗಿ ನಾನು ಅವಾಗ 1 monthವರೆಗೂ ಫುಲ್ ಬೆಡ್ ರೆಸ್ಟ್ ಅಲ್ವಾ, 1 monthವರೆಗೂ ಮತ್ತು ಜಾಸ್ತಿ ಕೂತ್ಕೊಬಾರ್ದು, ಕೂತ್ಕೊಂಡ್ರೆ ನೀವು ಬ್ಲೋಟ್ ಆಗ್ತೀರಾ ಅಂತ ಹೇಳ್ತಾರೆ, ಅದೇನೋ ಗೊತ್ತಿಲ್ಲ. ಬಟ್ ಕೂತ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ ನಮ್ಮನೇಲಿ. ನಾನು ಫುಲ್ಲು ಊಟ ತಿನ್ನೋಕ್ಕಷ್ಟೇ ಕೂತ್ಕೊತಾ ಇದ್ದಿದ್ದು, ಮತ್ತು ಫೀಡ್ ಮಾಡೋಕ್ಕಷ್ಟೇ ಕೂತ್ಕೊತಾ ಇದ್ದಿದ್ದು. ಇನ್ನು ಮಿಕ್ಕಿದ ಟೈಮೆಲ್ಲ ನಾನು ಮಲ್ಕೊಂಡೇ ಇರ್ತಿದ್ದೆ, ಜಾಸ್ತಿ ಕೂತ್ಕೊಬಾರ್ದು ಅಂತಾರೆ. ಸೊ ಹಾಗಾಗಿ ನಾನು ಅದನ್ನು ಫಾಲೋ ಮಾಡಿದ್ದೆ. ಮತ್ತು ಆ ಬೆಲ್ಟ್ ಏನು ಮಾಡ್ತಿದ್ದೆ ನಾನು ಅಂದರೆ, ನನಗೆ ಮಾರ್ನಿಂಗ್ ಎಲ್ಲ ಹಾಕ್ಕೊಳೋದು ಅಷ್ಟು ಕಂಫರ್ಟೇಬಲ್ ಅನ್ನಿಸ್ತಿರ್ಲಿಲ್ಲ. ಈಗ ಕೂತ್ಕೊಂಡಾಗ ಹಾಕ್ಕೊಳೋದೆಲ್ಲ ಕಂಫರ್ಟೇಬಲ್ ಆಗಿರಲಿಲ್ಲ. ಎಲ್ಲರೂ ಹೇಳ್ತಾರೆ ಮಲಗ್ದಾಗ ಹಾಕ್ಕೊಬಾರ್ದು ಅಂತ, ಬಟ್ ನನಗೆ ಗೊತ್ತಿಲ್ಲ, ನನಗೆ ಮಲಗ್ದಾಗೇ ಅದು ಫುಲ್ಲು ಕಂಫರ್ಟ್ ಫೀಲ್ ಆಗ್ತಾ ಇತ್ತು ಹಾಕ್ಕೊಂಡಾಗ. ಆವಾಗ ಮಲ್ಕೊಂಡಾಗ ಟೈಟಾಗಿ ಅದನ್ನು ಬೆಲ್ಟ್ ಹಾಕ್ಕೊಂಡ್ಬಿಡ್ತಾ ಇದ್ದೆ, ಸೊ ದಟ್ ಅದು ತುಂಬಾ ನನ್ನ ಹೊಟ್ಟೆನ ಶ್ರಿಂಕ್ ಮಾಡ್ತು. ಆ ಮೆಥಡ್ ನಾನು ಯೂಸ್ ಮಾಡಿದ್ದು ಏಕೆಂದರೆ ನಾನು ಹಿಂಗೆ ಹಾಕ್ಕೊಂಡು ಹಿಂಗೆ ಕೂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಹಿಂದೆ ಕಡೆ ಬ್ಯಾಕ್ ಸಪೋರ್ಟ್ಗೆ ಅಂತ ಒಂದು ಐರನ್ದು ಸ್ಟ್ರ್ಯಾಪ್ ಥರ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಅದು ಎಷ್ಟು ಸಪೋರ್ಟ್ ಕೊಡುತ್ತೆ ಅಂದರೆ ಬ್ಯಾಕಿಗೆ ಅಷ್ಟು ಸಪೋರ್ಟ್ ಕೊಡುತ್ತೆ. ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡಿದೆ. ಇದನ್ನು ನಾನು ಆಲ್ಮೋಸ್ಟ್ 8 to 9 monthವರೆಗೂ ಯೂಸ್ ಮಾಡಿದ್ದೀನಿ. ಇವಾಗೂ ಒಂದೊಂದು ಸರಿ ನಾನು ಯಾವಾಗಾದರೂ ಬ್ಯಾಕ್ ಪೇನ್ ಅನ್ನಿಸ್ತಿದೆ ಅಂದಾಗೆಲ್ಲ ನಾನು ಅದನ್ನು ಯೂಸ್ ಮಾಡ್ತೀನಿ. ಬಟ್ ಇವಾಗ ನನಗೆ ಯಾವುದೇ ರೀತಿ ಬ್ಯಾಕ್ ಪೇನ್ ಅಂತ ಎಲ್ಲ ಏನೂ ಇಲ್ಲ. ಎಲ್ಲರೂ ಕೇಳ್ತಾರೆ ನಿಮಗೆ ಸಿ ಸೆಕ್ಷನ್ ಆಗಿದೆ ಅಲ್ವಾ, ಬ್ಯಾಕ್ ಪೇನ್ ಇಲ್ವಾ ನಿಮಗೆ ಅಷ್ಟು ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಎಲ್ಲ ಅಂತ. ಇಲ್ಲ, ಗಾಡ್ ಗ್ರೇಸ್, ನನಗೆ ಯಾವುದೇ ರೀತಿ ಬ್ಯಾಕ್ ಪೇನ್ ಅಥವಾ ಕಾಲು ನೋವು ಆ ಥರ ಎಲ್ಲ ಏನೂ ಇಲ್ಲ. ಇದಿಷ್ಟು ಬೆಲ್ಟಿಂದಾದರೆ ಆಮೇಲೆ ಬಂದರೆ ಡಯೆಟ್ ನಾನೇನು ಫಾಲೋ ಮಾಡಿಲ್ಲ ಹೇಳಿದ್ನಲ್ಲ, ಡಯೆಟಲ್ಲಿ ಏನಂತೀ ಏನು ಫಾಲೋ ಮಾಡಿಲ್ಲ. ಒಂದು ಸಿಕ್ಸ್ ಮಂತ್ಸ್ ಆಗಿ ಆಗೋವರೆಗೂ ನಾನು ಯಾವುದೇ ರೀತಿ ಡಯೆಟ್ ಫಾಲೋ ಮಾಡಿಲ್ಲ. ಐ ವಾಸ್ ಈಟಿಂಗ್ ಅಂದರೆ ಮನೇಲಿ ಏನು ಕೊಡ್ತಾರೋ ಸಪ್ಪೇನೋ ಏನೋ ಅದನ್ನೇ ತಿನ್ಕೊಂಡಿರ್ತಾ ಇದ್ದೆ. ಬಟ್ ಐ ವಾಸ್ ಈಟಿಂಗ್ ಟೇಸ್ಟಿ ಫುಡ್ ಓನ್ಲಿ, ನಾನು ಯಾವುದೇ ರೀತಿ ಪಥ್ಯ ಮಾಡಿಲ್ಲ. ಐ ಆಮ್ ಸ್ಟ್ರೆಸ್ಸಿಂಗ್ ದಿಸ್ ಬಿಕಾಸ್ ಎಲ್ಲರೂ ಹೇಳ್ತಾರೆ ಇವಳೇನು ಪಥ್ಯ ಮಾಡಿಲ್ಲ, ಏನು ಪಥ್ಯ ಮಾಡಿಲ್ಲ ಅಂತ. ಹೌದು, ನಾನೇನು ಪಥ್ಯ ಮಾಡಿಲ್ಲ, ಆದ್ರೂ ನಾನು ಅಷ್ಟು ಸಣ್ಣ ಆಗಿರಲಿಲ್ಲ. ಐ ವಾಸ್ ಲೈಕ್ 65 ಆಗಿದ್ದೆ. ನನ್ನ ಬಾಡಿಲಿ ಏನು ಅಷ್ಟು ಚೇಂಜಸ್, ಯಾಕೆಂದರೆ ನಾನು ಮುಂಚೆ ಇದ್ದಿದ್ದಕ್ಕೂ ನನ್ನ ಪ್ರೆಗ್ನೆನ್ಸಿ ಆದಮೇಲೆ ಆಗಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಾನು ಎಷ್ಟು ಬ್ಲೋಟ್ ಆಗಿದೆ ಅಂದರೆ ನನಗಿನ್ನ ಡಬಲ್ ಸೈಜ್ ಆಗಿದೆ. ನನ್ನ ಮುಖ ಎಲ್ಲ ಫುಲ್ಲು ಪಿಂಪಲ್ಸ್ ಆಗಿತ್ತು, ಮತ್ತು ನಂಗೆ ಈ ಸರೌಂಡಿಂಗ್ ಇದೆಯಲ್ಲ ಈ ಸರೌಂಡಿಂಗ್ ಫುಲ್ಲೂ ಪಿಂಪಲ್ಸ್ ಆಗಿ ಮಾರ್ಕ್ ಆಗಿತ್ತು. ನನಗೆ ಎಲ್ಲ ಎದುರಿಸೇ ಬಿಟ್ಟಿದ್ರು ಏನಂತ, ಈ ಪ್ರೆಗ್ನೆನ್ಸಿಲಿ ಆಗಿದ್ದು ಮಾರ್ಕ್ಸು ಹೋಗಲ್ವಂತೆ ಅನ್ನೋ ಥರ ಎಲ್ಲ, ಅದೆಲ್ಲ ಏನೂ ಇಲ್ಲ, ಹೋಗೇ ಹೋಗುತ್ತೆ. ಡಿಲ್ವರಿ ಆಗಿದ ತಕ್ಷಣ ಡಾಕ್ಟರ್ ಬಂದು ಮಾತಾಡಿಸಿದಾಗ ಅವ್ರು ಹೇಳಿದ್ದೆ ಇದು, ಈ ಮಾರ್ಕ್ಸ್ ಎಲ್ಲ ಇನ್ನಿರಲ್ಲ, ಫುಲ್ ಕ್ಲಿಯರ್ ಆಗುತ್ತೆ ನಿನ್ನ ಮುಖ ಅಂತ. ಸೊ ಹಾಗೆ ಆಯಿತು, ಯಾವುದೇ ರೀತಿ ಮಾರ್ಕ್ಸ್ ಪಿಂಪಲ್ಸ್ ಏನೂ ಇರಲಿಲ್ಲ. ಮೋಸ್ಟ್ ಪ್ರಾಬಬ್ಲಿ 1-3 months ತೊಗೊಂತು ಅದೆಲ್ಲ ಕ್ಲಿಯರ್ ಆಗೋದಕ್ಕೆ, ನನ್ನ ಬಾಡಿನೂ ಒಂಚೂರು ಸ್ಟೇಬಲ್ ಆಗೋದಕ್ಕೆ. ಅದಾದಮೇಲೆ ನಾನು ಸ್ಲೋ ಆಗಿ ವಾಕಿಂಗ್ ಸ್ಟಾರ್ಟ್ ಮಾಡಿದೆ. ವಾಕಿಂಗ್ ಮಾಡೋದೇನು, ನನಗೆ ಒಂಥರ ಶೈ ಪರ್ಸನ್ ನಾನು, ನನಗೆ ಯಾವ ಆಚೆ ಹೋಗಿ ಮಾಡೋಕ್ಕೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಅವಾಗ ಏನಾದರೂ ಅಂದ್ಕೊಂಡ್ಬಿಟ್ರೆ ಇವಳು ದಪ್ಪ ಆಗಿದ್ದಾಳೆ ಅಂತ ವಾಕ್ ಮಾಡ್ತಿದ್ದಾಳೆ ಅಂತ. ಸೊ ನಾನು ಅದಾಗ ಏನು ಮಾಡ್ತಿದ್ದೆ, ಮನೆ ಕಾರಿಡಾರ್ ಇರುತ್ತಲ್ಲ ಮನೆ ಮುಂದೆನೇ, ನಮ್ಮ ಸ್ವಲ್ಪ ದೊಡ್ಡದಾಗೇ ಇದೆ ಕಾರಿಡಾರು. ಸೊ ಅಲ್ಲೇನು ಮಾಡ್ತಿದ್ದೆ, 8 shape ಅಲ್ಲಿ ವಾಕ್ ಮಾಡ್ತಿದ್ದೆ. ಅದು ತುಂಬ ವರ್ಕ್ ಆಗುತ್ತೆ, ನೀವು ಟ್ರೈ ಮಾಡಿ. ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ 8 shape ಅಲ್ಲಿ ವಾಕಿಂಗ್ ಮಾಡಬೇಕು. ಸ್ವಲ್ಪ ಆರ್ಮ್ ಎಕ್ಸಸೈಸು ಆ ಥರ ಸ್ಟಾರ್ಟ್ ಮಾಡಿದೆ, ಸ್ವಲ್ಪ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಬೋದು, ಸ್ಟಾರ್ಟಿಂಗಲ್ಲಿ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಬೋದು. ಸೊ ಆ ಥರ ಎಲ್ಲ ಸ್ಟಾರ್ಟ್ ಮಾಡಿದೆ. ಅದನ್ನು 1-5 to 8 months, ನನ್ನ ಮಗಳು 1-6 months ಆಗೋವರೆಗೂ ಆ ಥರ ಮಾಡಿದೆ. ಆವಾಗೂ ಏನೂ ಅಷ್ಟು ಚೇಂಜಸ್ ಇಲ್ಲ, ಆಗ್ತಿತ್ತು ಬಟ್ ಬೇರೆಯವರಿಗೆ ಗೊತ್ತಾಗೋಷ್ಟು ಚೇಂಜಸ್ ಏನೂ ಆಗ್ತಾ ಇರಲಿಲ್ಲ. ಅದಾದಮೇಲೆ ನಾನು ಇದು ಯಾವುದೇ ರೀತಿ ಡಯೆಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ನಾನೇ ನನ್ನ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ. ಏನಂದರೆ ಕಾಫಿ ಬಿಟ್ಟೆ. ಕಾಫಿ ಅಂದರೆ ಕಾಫಿ ಬಿಟ್ಟಾಗ ನಿಮಗೆ ಶುಗರ್ ಹೋಗಲ್ಲ, ಇಂಟೇಕ್ ಆಗಲ್ಲ,
ಮತ್ತು ಮಾರ್ನಿಂಗ್ ಎದ್ದಿದ ತಕ್ಷಣ ಲೂಕ್ ವಾರ್ಮ್ ವಾಟರ್ಗೆ ಹನಿ ಹಾಕ್ಕೊಂಡು ಕುಡಿತಾ ಇದ್ದೆ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನಾನು ಹಾಟ್ ವಾಟರ್ ಬಿಸಿ ಇರೋ ನೀರಿಗೆ ಹನಿ ಹಾಕ್ಬಿಡ್ತಾ ಇದ್ದೆ, ಬಟ್ ನಮ್ಮ ಅತ್ತಿಗೆ ಹೇಳಿದ್ರು ತುಂಬ ಬಿಸಿ ಇರೋ ನೀರಿಗೆ ಜೇನುತುಪ್ಪ ಹಾಕಬಾರ್ದು, ಅದು ಸ್ಲೋ ಪಾಯ್ಸನ್ ಇದ್ದಂಗೆ ಅಂತ. ಸೊ ಅದಾದಮೇಲೆ ನಾನು ಲೂಕ್ ವಾರ್ಮ್ ವಾಟರ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೂ ಹೆಲ್ಪ್ ಆಯಿತು ನನಗೆ. ನಂಗೆ ಆ್ಯಕ್ಚುಲಿ ಅದು ಬೇಗ ಹೆಲ್ಪ್ ಆಗುತ್ತೆ ಬಿಸಿನೀರಿಗೆ ಜೇನುತುಪ್ಪ ಹಾಕೊಂಡು ಕುಡಿಯೋದು. ಸೊ ಅದೊಂದು ಯೂಸ್ ಮಾಡಿದೆ. ಮತ್ತು ಮೇನ್ ಕಾಫಿ ಬಿಟ್ಟೆ ಮತ್ತೇನು ಅಂದರೆ ನಾನು ಮಧ್ಯಾಹ್ನ ಊಟ ಇಲ್ಲ ಆಗ ಬಿಟ್ಟಿಲ್ಲ ನಾನು, ಬಿಕಾಸ್ ನಾನು ಫೀಡ್ ಮಾಡ್ತಿದ್ನಲ್ಲ, ಹಾಗಾಗಿ ನಾನು ಯಾವುದೇ ರೀತಿ ಡಯಟು ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ತೊಗೊಳ್ಲೇಬೇಕಾಗಿತ್ತು, ಬಿಕಾಸ್ ಅವಳಿಗೆ ನಾನು ಫೀಡ್ ಮಾಡ್ತಿರೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಬರಬೇಕಲ್ಲ, ನೀವೇನಾದ್ರು ತಿಂದಾಗ ಅಷ್ಟೇ ಅವಳಿಗೂ ಆ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಸಿಗ್ತಾ ಇದ್ದಿದ್ದು. ಹಾಗಾಗಿ ನಾನು ಯಾವುದೇ ರೀತಿ ಡಯಟ್ ಮಾಡ್ತಾ ಇರಲಿಲ್ಲ, ಓನ್ಲಿ ಇಷ್ಟು ಬರೀ ಇಷ್ಟು ಚೇಂಜಸ್ ನಾನು ಮಾಡಿಕೊಂಡೆ ನನ್ನ ಡಯೆಟಲ್ಲಿ. ಕಾಫಿ ಕಂಪ್ಲೀಟಾಗಿ ಬಿಡೋಕ್ಕಾಗಲಿಲ್ಲ ಅಂದರೂ ಒಂದು ಸ್ವಲ್ಪ ಕಮ್ಮಿ ಮಾಡಿದೆ, ಮತ್ತು ಫುಡ್ಡಲ್ಲಿ ಫುಲ್ ಲಿಮಿಟೆಡ್ ಫುಡ್ ಥರ ತಿಂತಾ ಇದ್ದೆ. ಮತ್ತು ನಾನು ಫೈವ್ ಮಂತ್ಸ್ಗೋ ಏನೋ ನಾನು ಮುದ್ದೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಸೊ ಏನಂದರೆ ಈಸಿ ಫುಡ್ ಅದಂತೂ ನಿಮ್ಮ ಡಯೆಟಿಗೆ, ಮುದ್ದೆ ತಿನ್ಬಿಡ್ತಾ ಇದ್ದೆ. ಮಧ್ಯಾಹ್ನನೂ ಮುದ್ದೆ ತಿಂತಾ ಇದ್ದೆ, ರಾತ್ರಿನೂ ಮುದ್ದೆ ತಿಂತಾ ಇದ್ದೆ. ಗಾಡ್ಸ್ ಗ್ರೇಸ್ ಏನಂದರೆ ಲಿಶುಗೆ ಏನೂ ಅದರಿಂದ ಪ್ರಾಬ್ಲಮ್ ಆಗ್ತಿರಲಿಲ್ಲ, ಅವಳಿಗೇನು ಹೊಟ್ಟೆ ನೋವು ಆ ಥರ ಏನೂ ಬರ್ತಾ ಇರಲಿಲ್ಲ. ಆಲ್ಮೋಸ್ಟ್ ನಾನು 3 ಮಂತ್ಸಿಂದನೇ ಸ್ಟಾರ್ಟ್ ಮಾಡಿದೆ ಅನಿಸುತ್ತೆ, ನಾಟ್ 5 ಮಂತ್ಸ್. 3 ಮಂತ್ಸ್ ಇದ್ದಾಗೇ ನಾನು ಮುದ್ದೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಮುದ್ದೆ ತಿನ್ಕೊಂಬಿಟ್ಟಿದ್ದೆ, ಅನ್ನ ತಿಂತಾ ಇರಲಿಲ್ಲ, ಹಾಗಾಗಿ ರೈಸ್ ಕಟ್ ಡೌನ್ ಆಗ್ತಿತ್ತಲ್ಲ, ಬರೀ ಇದನ್ನೇ ತಿನ್ಕೊಂಡಿರ್ತಾ ಇದ್ದೆ. ಅವಳಿಗೆ 1-9 ಮಂತ್ಸ್ ಆಯಿತು. 9 ಮಂತ್ಸ್ ಆದಮೇಲೆ ಅವಳೂ ಊಟ ಎಲ್ಲ ಮಾಡ್ತಿದ್ಲಲ್ಲ, 6 ಮಂತ್ಸ್ ಆದಮೇಲೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಸ್ಲೋ ಆಗಿ ಅವಳಿಗೂ ನಾವು ರಾಗಿ ಸರಿ ಇಂಟ್ರಡ್ಯೂಸ್ ಮಾಡಿದ್ವಿ. ಸೊ ಹಾಗಾಗಿ ನಾನು ಅವಾಗಿಂದ ನಾನು ನನ್ನ ಡಯೆಟ್ ಸ್ಟಾರ್ಟ್ ಮಾಡಿದೆ. ನಾನು ತಿನ್ನೋದರಲ್ಲೇ ಲಿಮಿಟೆಡ್ ಫುಡ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ, ಮತ್ತು ಮಧ್ಯಾಹ್ನ ಊಟ ತಿಂತಾ ಇರಲಿಲ್ಲ, ಆವಾಗ ಏನಾದರೂ ಫ್ರೂಟ್ಸು ಆ ಥರ ಏನಾದರೂ ತಿನ್ಕೊಂಬಿಡ್ತಾ ಇದ್ದೆ. ಅವಳದು 12 ಮಂತ್ಸ್ ಬರ್ಡೇ, ಅಂದರೆ 1 ಇಯರ್ ಬರ್ಡೇ. 1 ಇಯರ್ ಬರ್ಡೇಲೂ ನೀವು ನೋಡ್ಬೋದು ನಾನೇನು ಅಷ್ಟು ಚೇಂಜ್ ಆಗಿಲ್ಲ, ಬಿಕಾಸ್ ನಾನು ಇವಾಗಿರೋ ವೆಯ್ಟ್ಗೂ ಅವಾಗಿರೋ ವೆಯ್ಟ್ಗೂ ಅವಾಗ 160 ಆಗಿದ್ನೇನೋ ಅಷ್ಟೇ. ಅದು ಆದಮೇಲೆ ನಾನು ಗ್ರ್ಯಾಜುವಲಿ ಡಯಟನ್ನು ಹಾಗೆ ಸ್ಟಾರ್ಟ್ ಮಾಡಿದೆ. ವಾಕಿಂಗ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದೆ, ಸೇಮ್ ವಾಕಿಂಗ್ ಎಲ್ಲ ಅಷ್ಟೇ ಮಾಡ್ತಾ ಇದ್ದೀನಿ, ಯಾವುದೇ ರೀತಿ ಜಿಮ್ಮು ಆ ಥರ ಎಲ್ಲ ಏನೂ ಹೋಗಿಲ್ಲ. ಅದಾಗಿ ನಾನು ಅವಳದು 1 ಇಯರ್ 3 ಮಂತ್ಸ್ ಏನೋ ಇದ್ದಾಗ ಫೀಡಿಂಗ್ ಸ್ಟಾಪ್ ಮಾಡಿದ್ದೀನಿ. ಫೀಡಿಂಗ್ ಸ್ಟಾಪ್ ಮಾಡೋಕ್ಕೂ ಮುಂಚೆ ನಿಮ್ಮ ಬಾಡಿ ಬ್ಲೋಟ್ ಆಗಿದೆ ಅಂತಲೇ ನಿಮ್ಗೆ ಅನ್ಸೋದು. ಸೊ ನಾನು ಆಮೇಲೆ ನಾವು ಇಲ್ಲಿಗೆ ಶಿಫ್ಟ್ ಆಗ್ತಿದ್ವಿ, ಅಮ್ಮ ಮನೆಯಿಂದ ನಮ್ಮ ಮನೆಗೆ ಶಿಫ್ಟ್ ಆಗ್ತಾ ಇದ್ವಿ. ಸೊ ಅವಾಗ ನಾವು ಅಂದ್ಕೊಂಡ್ವಿ ಸ್ಟಾಪ್ ಮಾಡಬೇಕು ಅವಳಿಗೆ ಫೀಡಿಂಗ್ನ ಅಂತ. ಆಗ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಗ್ರ್ಯಾಜುವಲಿ ಅವಾಗ ನಾನು ಡಯೆಟು ಸ್ಟಾರ್ಟ್ ಮಾಡಿದೆ, ಈ ಕಡೆ ವರ್ಕೌಟು ಸ್ಟಾರ್ಟ್ ಮಾಡಿದೆ. ಈ ಎರಡು ಸ್ಟಾರ್ಟ್ ಮಾಡ್ತಿದ್ದಂಗೆ ನನ್ನ ಬಾಡಿ ಶ್ರಿಂಕ್ ಆಗ್ತಾ ಬಂತು. ಆಮೇಲೆ ಯಾವಾಗ ನಾವು ಈ ಕಡೆ ನಾನೇ ಲಿಶುನ ನೋಡ್ಕೊಬೇಕಾಯಿತು, ಆವಾಗ ಅಂತೂ ಇನ್ನೂ ಸಣ್ಣ ಆದೆ. ಸೊ ನಾನು ಇವಾಗೂ ಯಾರಾದರೂ ಇಷ್ಟು ಸಣ್ಣ ಆದೆ ಅಂತ ಕೇಳಿದೆ, ಏನಿಲ್ಲ ನನ್ನ ಮಗಳನ್ನ ಕರ್ಕೊಂಡೋಗಿ ನೋಡ್ಕೊಳ್ಳಿ, ಸೊ ಸಣ್ಣ ಆಗೇ ಆಗ್ತಿರಂತ ಅಷ್ಟು ತಿರುಗಿಸ್ತಾಳೆ ಮನೆಯೆಲ್ಲ. ಹಂಗೆ ಇವಾಗ ಮಕ್ಕಳು ಹಿಂದೆ ಮುಂದೆ ತಿರುಗ್ತಾ ಇದ್ದರೆ ಅವ್ರಿಗೆ ಊಟ ತಿನ್ಸೋದು, ಅವ್ರು ಮಾಡಿದ್ನೆಲ್ಲ ಎತ್ತಿಡೋದು ಆ ಥರ ಎಲ್ಲ ಮಾಡಿದ್ರೆ ಇವಾಗ ನಮಗೂ ಒಂದು ಅದು ಎಕ್ಸಸೈಸ್ ಥರನೇ ಅಲ್ವಾ. ಸೊ ನಾವು ಅಡಿಷ್ನಲಾಗಿ ಎಕ್ಸಸೈಸ್ ಮಾಡಬೇಕು ಅಂತಲೇ ಇಲ್ಲ, ಅದೇ ಒಂದು ದೊಡ್ಡ ಎಕ್ಸಸೈಸು. ಸೊ ಅದಾದಮೇಲೆ ಈಗ ನಾನು ಫಾಲೋ ಮಾಡ್ತಿರೋದೇನು ಅಂದರೆ ಬೆಳಗ್ಗೆ ನಾರ್ಮಲ್, ನಾನು ಇವಾಗೂ ನಾನು ಯಾವುದೇ ರೀತಿ ಡಯೆಟ್ ಏನು ಮಾಡಲ್ಲ, ತಿನ್ನೋದ್ರಲ್ಲಿ ಲಿಮಿಟೆಡ್ ಫುಡ್ ತಿಂತೀನಿ. ಮಧ್ಯಾಹ್ನ ಊಟ ಮಾತ್ರ ಸ್ಕಿಪ್ ಮಾಡ್ತೀವಿ, ಮಾರ್ನಿಂಗ್ ತಿಂತೀನಿ ಮತ್ತು ನೈಟ್ ತಿಂತೀನಿ. ಮಧ್ಯಾಹ್ನ ಏನಾದರೂ ತಿನ್ನಬೇಕು ಅನ್ಸಿದ್ರೆ ಅಷ್ಟೇ ತಿನ್ನೋದು, ಇಲ್ಲಾಂದರೆ ತಿನ್ನೋಕ್ಕೋಗಲ್ಲ. ಸೊ ಇಷ್ಟೇ, ಇದಾಗಿತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.